ಹಾಯ್ ಎಲ್ರಿಗೂ, ಹೇಗಿದ್ದೀರೆಲ್ಲರೂ? ವಿಂಚಲ್ಲರ್ ಮಾತಿಲ್ಲ ಎಂದೋ ಗೊತ್ತುಂಟ. ಇವತ್ತು ನಿಮ್ಗೆ ನನ್ನ ಅಕ್ಕ ಪಲಾವ್ ರೆಸಿಪಿಯನ್ನು ಹೇಳಿಕೊಡ್ತಾಳೆ. ಅವಳದ್ದೇ ಆದ ಸ್ಟೈಲ್ ಅಲ್ಲಿ ಹೇಳಿಕೊಡ್ತಾಳೆ. ರಪ್ಪ ರಪ್ಪ ಮಾಡುವಂತ ಪಲಾವ್, ಮತ್ತೆ ಜಾಸ್ತಿ ಎಂತ ಕೆಲಸ ಕೂಡ ಇಲ್ಲ. ಅವಳು ಹೇಗೆ ಅವಳ ಮನೆಯಲ್ಲಿ ಮಾಡ್ತಾಳೆ ಅದೇ ರೀತಿ ನಿಮ್ಗೆ ಹೇಳಿಕೊಡ್ತಾಳೆ ಅವಳು. ಹಾಗೆ ಈಗ ನಾವು ಅಕ್ಕನ ಮನೇಲಿ ಇದ್ದೇವೆ. ಹಾಗೆ ನೋಡುವ ಈಗ ಆ ರೆಸಿಪಿಯನ್ನು ಈಗ ಹೇಗೆ ಮಾಡುದು ಅಂತ ಹೇಳಿ ನೋಡಿ. ಇವತ್ತು ಕುಕ್ಕರ್ ನಲ್ಲೇ ಪಲಾವ್ ಮಾಡುದು. ಈಗ ಕುಕ್ಕರ್ಗೆ ಸ್ವಲ್ಪ ತೆಂಗಿನ ಎಣ್ಣೆ ಹಾಕ್ಬೇಕು. ಎಣ್ಣೆ ಬಿಸಿ ಆದ್ಮೇಲೆ ಸ್ವಲ್ಪ ಸಾಸಿವೆ ಹಾಕ್ಬೇಕು, ಕರಿಬೇವಿನ ಸೊಪ್ಪು, ಸ್ವಲ್ಪ ಈರುಳ್ಳಿ. ಇವಾಗ ಒಂದು ಈರುಳ್ಳಿ ಉಂಟು. ಈಗ ಒಂದು ಟೊಮೆಟೊ ಮತ್ತೆ ಒಂದು ಕ್ಯಾರೆಟ್ ಹಾಕಿ ಫ್ರೈ ಮಾಡಬೇಕು. ಸಣ್ಣ ಮಾಡಿ ಫ್ರೈ ಮಾಡುವ. ಒಂದು ಸ್ಪೂನ್ ಉಪ್ಪು ಹಾಕಿ ಸಣ್ಣ ಮಾಡಿ ಫ್ರೈ ಮಾಡಬೇಕು. ಇದು ಫ್ರೈ ಮಾಡಿ ಆದಮೇಲೆ ನೆನೆಸಿದ ಬಟಾಣಿ ಸ್ವಲ್ಪ ಹಾಕಿದ್ರೆ ಸಾಕು. ಸ್ವಲ್ಪ ಅರ್ಧ ಕಪ್ ಆಗುವಷ್ಟು ಬಟಾಣಿ ಸಾಕು. ಈಗ ಇದಕ್ಕೆ ಅರ್ಧ ಚಮಚ ಮೆಣಸಿನ ಹುಡಿ, ಒಂದು ಚಮಚ ಚಿಕನ್ ಮಸಾಲ, ಒಂದು ಚಮಚ ಮ್ಯಾಗಿ ಮಸಾಲ ಹಾಕಬೇಕು. ಮ್ಯಾಗಿ ಮಸಾಲ ಬೇಕಿದ್ದವ್ರು ಮಾತ್ರ ಹಾಕಿದ್ರೆ ಸಾಕು. ಅದಿಲ್ಲದಿದ್ದರೆ ಪಲಾವ್ ಪೌಡರ್ ಬರ್ತದೆ, ಅದನ್ನು ಹಾಕಿದ್ರೆ ಆಯಿತು. ಹಾಗೆ ಇದನ್ನು ಚಂದ ಮಾಡಿ ಮಿಕ್ಸ್ ಮಾಡಬೇಕು. ನೋಡಿ, ಇದು ಸೋನಾ ಮಸೂರಿ ರೈಸ್. ಇದರಲ್ಲಿ 2.5 ಗ್ಲಾಸ್ ಉಂಟು. ಈ ಗ್ಲಾಸಲ್ಲಿ 2.5 ಗ್ಲಾಸ್ ತಗೊಂಡಿದ್ದೀನಿ ಅಕ್ಕಿಯನ್ನು. ಅಕ್ಕಿಯನ್ನು ಚಂದ 2-3 ಸಲ ತೊಳಿಬೇಕು. ಇದು ಬೇಗ ಬೇಯ್ತದೆ ಅಕ್ಕಿ. ಈಗ ನೀರು ಹಾಕುವ. ಒಂದು ಗ್ಲಾಸ್ ಅಕ್ಕಿ ತಗೊಂಡ್ರೆ 2 ಗ್ಲಾಸ್ ನೀರು, 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು. ಆಗ ಒಟ್ಟಿಗೆ ನಾನು 2.5 ತಗೊಂಡದಕ್ಕೆ 5 ಗ್ಲಾಸ್ ನೀರಾಯ್ತು. ಆಗ ಸ್ವಲ್ಪ ಉಪ್ಪು ಹಾಕಿದ್ದು ಬೇಯಲಿಕ್ಕೆ. ಈಗ ರುಚಿಗೆ ತಕ್ಕಷ್ಟು ಪುನಃ ಉಪ್ಪು ಹಾಕುವ. ಇದು ಕುದಿ ಬಂದ ಮೇಲೆ ತೊಳೆದ ಅಕ್ಕಿಯನ್ನು ಹಾಕಿದ್ರೆ ಆಯ್ತು. ನೋಡಿ, ಈಗ ನೀರು ಕುದಿ ಬಂತು. ಈಗ ತೊಳೆದಿಟ್ಟ ಅಕ್ಕಿಯನ್ನು ಹಾಕುವ. ಈಗ ಇದನ್ನು ಮಿಕ್ಸ್ ಮಾಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಈಗ ಮುಚ್ಚಿ 2 ವಿಷಲ್ ಆದ್ರೆ ಆಯ್ತು. ಇದನ್ನು ಹಾಕುವ. ಎರಡು ವಿಷಲ್ ಆಯ್ತು. ಈಗ ಆಫ್ ಮಾಡುವ. ಇನ್ನೊಂದು 5 ನಿಮಿಷ ಆದ್ಮೇಲೆ ಓಪನ್ ಮಾಡಿದ್ರೆ ಆಯ್ತು. ಈಗ 5 ನಿಮಿಷ ಆಯ್ತು. ನೋಡಿ, ಪಲಾವ್ ರೆಡಿ ಆಗಿದೆ ಕುಕ್ಕರ್ನಲ್ಲಿ. ಇದನ್ನೀಗ ಒಮ್ಮೆ ಮಿಕ್ಸ್ ಮಾಡುವ. ನೋಡಿ, ಬಿಡಿ ಬಿಡಿಯಾಗಿ ಬಂದಿದೆ. ಸ್ವಲ್ಪ ಕೂಡ ಒಂದೊಂದು ಅಕ್ಕಿ ಅಂಟಿಕೊಳ್ಳಿಲ್ಲ. ನೋಡಿ, ಪಲಾವ್ ರೆಡಿ ಆಗಿದೆ. ಈಗ ನೋಡಿ, ನನ್ನ ಸ್ಟೈಲ್ನಲ್ಲಿ ಪಲಾವ್ ರೆಡಿ ಆಗಿದೆ. ಹೇಗಿದೆ ಅಂತೇಳಿ ಟೇಸ್ಟ್ ನೋಡುವ. ಇದು ಬೇಗ ಆಗುವವರಿಗೆ ರೆಸಿಪಿ ಮಾಡ್ಬೋದು, ಯಾಕಂದ್ರೆ ಬೇಗ ಆಗ್ತದೆ ಇದು. ನೀವು ಕೂಡ ಇದನ್ನು ಟ್ರೈ ಮಾಡಿ. ಇದು ನನ್ನ ಮಗನ ಮಾಡಿದ ರೆಸಿಪಿ, ಇವತ್ತು ನನ್ನ ರೆಸಿಪಿ ಇಲ್ಲ. ಟೇಸ್ಟ್ ನೋಡುವ ಹೇಗೆ ಉಂಟಂತೇಳಿ. ಅದೇ ಕಚ್ಚಂಬರ್ ಎಲ್ಲ ಇದ್ರೆ ಒಳ್ಳೇದಾಗ್ತದೆ. ಕಚ್ಚಂಬರ್ ಮಾಡಲಿಲ್ಲ ಅರ್ಜೆಂಟಿಗೆ. ಭಾರಿ ಒಳ್ಳೇದುಂಟು ಇದು. ಇದಕ್ಕೆ ಕಚ್ಚಂಬರ್ ಇದ್ರೆ ಉಂಟಲ್ಲ ಇನ್ನೂ ಒಳ್ಳೇದಾಗ್ಬೋದು. ಕಚ್ಚಂಬರ್ ಎಲ್ಲರಿಗೆ ಮಾಡಿದ್ರೆ ಗೊತ್ತುಂಟಲ್ಲ, ನೀವು ಕೂಡ ಈ ರೀತಿ ಕಚ್ಚಂಬರ್ ಮಾಡಿ ಈ ರೀತಿ ಪಲಾವ್ ಮಾಡ್ಬೋದು. ಮತ್ತೆ ಕೆಲವರಿಗೆಲ್ಲ ಬೇಗ ರೆಸಿಪಿ ಆಗ್ಬೇಕು ಅಂತ ಒಂದು ಇರ್ತದೆ ಅಲ್ಲ, ಅವರು ಬೆಳಿಗ್ಗೆ ಬೇಗ ಬ್ರೇಕ್ಫಾಸ್ಟ್ ರೆಸಿಪಿ ಆಗ್ಬೇಕು ಅಂತ ಇದ್ದವರು ಈ ರೀತಿ ಮಾಡ್ಬೋದು. ಈ ರೆಸಿಪಿ ಬೇಗ ಮಾಡ್ಲಿಕ್ಕೆ ಸುಲಭ ಕೂಡ. ನಿಮ್ಗೆ ಬಟಾಣಿ ಮತ್ತೆ ಕ್ಯಾರೆಟ್ ಎಲ್ಲ ಹಾಕೊಂಡಿಲ್ಲ, ನಾವು ನಮ್ಮ ಮನೆಯಲ್ಲಿ ಯಾವ್ದು ವಸ್ತು ಸಾಧ್ಯ ಹಾಕಿ ಮಾಡ್ಬೋದು. ನಿಮ್ಗೆ ನಿಮ್ಸ ಟ್ರೈ ಮಾಡಿ. ಹಾಗೆ ಇದನ್ನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೇವೆ. ನಾಳೆ ಮಾತಾಡ್ಲಿಕ್ಕೆ ಸಿಗುವ ಅಲ್ಲಿ ಬಿಟ್ಟು.